ಒಂದು ಡಿಜಿಟಲ್ ಕ್ಯಾಮರಾ ಮೂಲಕ ವಿದ್ಯುತ್ ಶಕ್ತಿ ನಮ್ಮೊಳಗೆ ಹೋಗ್ತದಾ? ಅಂಥ ಸಂದರ್ಭಗಳು ಸಂಭವಿಸಬಹುದು. ಒಮ್ಮೆ ಇಂಜಿನಿಯರಿಂಗ್ ಓದುತ್ತಿದ್ದ 21 ವರ್ಷದ ಹುಡುಗನಿಗೆ ಸಂಭವಿಸಿದ ಒಂದು ದುಃಖಕರವಾದ ಸಂಗತಿಯು ಹೀಗಿದೆ. ಅವನು ಇಂಡಸ್ಟ್ರಿಯಲ್ ಟೂರ್ಗೆ ಹೋಗಿ ಹಿಂತಿರುಗಿ ಬರುವಾಗ ಸ್ನೇಹಿತರೊಂದಿಗೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ಗಾಗಿ ಕಾಯುತ್ತಾ ನಿಂತಿದ್ದನು. ಅನೇಕರು ತಮ್ಮ ಡಿಜಿಟಲ್ ಕ್ಯಾಮರಾದಿಂದ ಫೋಟೋಗಳನ್ನು ತೆಗೆದುಕೊಂಡರು. ಅವನು ಸಹ ಗ್ರೂಪ್ ಫೋಟೋ ತೆಗೆದುಕೊಳ್ಳಲು ಇಷ್ಟಪಟ್ಟನು. ಅವನು ನಿಂತಿದ್ದ ಸ್ಥಳದಲ್ಲಿ ಎಲ್ಲರನ್ನು ಕವರ್ ಮಾಡಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಸ್ವಲ್ಪ ಹಿಂದೆ ಹೋಗಿ ನಿಂತನು. ಅಲ್ಲಿ ಅವನ ತಲೆ ಮೇಲೆ 40,000 ವೋಲ್ಟ್ ವಿದ್ಯುತ್ ವೈರ್ ಇತ್ತು. ಅವನು ಡಿಜಿಟಲ್ ಕ್ಯಾಮರಾ ಬಟನ್ ಒತ್ತಿದ ತಕ್ಷಣ 40,000 ವೋಲ್ಟ್ ವಿದ್ಯುತ್ ಶಕ್ತಿ ಅವನ ಕೈಗಳ ಮೂಲಕ ದೇಹಕ್ಕೆ ಪ್ರವೇಶಿಸಿತು. ಕ್ಷಣದಲ್ಲಿ ಅವನ ಅರ್ಧ ದೇಹ ಕರಗಿ ಹೋಯಿತು. ಅವನನ್ನು ಹಾಗೆಯೇ ಆಸ್ಪತ್ರೆಗೆ ಹೊತ್ತುಕೊಂಡು ಹೋದರು. ಮತ್ತೆ ಅಲ್ಲಿಂದ ಅವನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮುಂಬೈಗೆ ಕೂಡ ಕರೆದೊಯ್ದರು. ಅವನು ಅಲ್ಲಿ 1.5 ದಿನಗಳು ಕೋಮಾದಲ್ಲಿದ್ದ. ಅವನ ದೇಹ ಆಗಲೇ ಅರ್ಧ ಕರಗಿ ಹೋದಿದ್ದರಿಂದ ಅವನು ಬದುಕುತ್ತಾನೆಂಬ ನಂಬಿಕೆ ವೈದ್ಯರಿಗೆ ಇರಲಿಲ್ಲ. ಕೆಲವು ದಿನಗಳ ನಂತರ ಅವನು ಸತ್ತು ಹೋದನು. ಇಂಥ ಘಟನೆಗಳು ನಮ್ಮ ಮಧ್ಯದಲ್ಲಿಯೂ ಕೂಡ ಸಂಭವಿಸಬಹುದು. ನಾವು ವಿದ್ಯಾವಂತರು, ಜವಾಬ್ದಾರಿ ಉಳ್ಳವರು, ಆದ್ದರಿಂದ ನಾವು ವಾಹನಗಳನ್ನು ಓಡಿಸುವಾಗಲೂ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಮೊಬೈಲ್ ಉಪಯೋಗಿಸದಿರೋಣ. ಹಾಗೂ ಡಿಜಿಟಲ್ ಕ್ಯಾಮರಾಗಳನ್ನು ಹೆಚ್ಚು ವೋಲ್ಟ್ ವಿದ್ಯುತ್ ಶಕ್ತಿ ಇರುವ ಸ್ಥಳದಲ್ಲಿ ಉಪಯೋಗಿಸದೆ ಜ್ಞಾನದಿಂದ ನಡೆದುಕೊಳ್ಳೋಣ. ಪ್ರಿಯರೇ, ನಾವು ಹೆಚ್ಚು ಹೆಚ್ಚು ಜ್ಞಾನಿಗಳಾದ ಹಾಗೆ ನಮ್ಮಲ್ಲಿ ಒಂದು ರೀತಿಯ ಏನೂ ಆಗಲ್ಲವೆಂಬ ಅಸಡ್ಡೆಯ ಮನೋಭಾವನೆ ಬೆಳೆಯುತ್ತದೆ. ಅತಿಯಾದ ಅಲಕ್ಷ್ಯವು ನಮ್ಮ ಜೀವಿತದಲ್ಲಿ ಗಂಡಾಂತರವನ್ನು ಉಂಟು ಮಾಡಬಹುದು. ಮತ್ತು ಅತಿ ಬುದ್ಧಿವಂತಿಕೆಯ ಕೂಡ ಅನೇಕ ಬಾರಿ ನಮ್ಮನ್ನು ಬುದ್ಧಿಹೀನರನ್ನಾಗಿ ಮಾಡುತ್ತದೆ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು ಎಂದು ಬೈಬಲ್ ಹೇಳುತ್ತದೆ.